ಹಲೋ ಫ್ರೆಂಡ್ಸ್, ನಾನು ಎಂ ಪ್ರಣವಿ. ಇವತ್ತು ನಾನು ರಸಾವಲಿ ಹೆಂಗ್ ಮಾಡೋಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಬಾಳೆಹಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದು ದಾಳಂಬ್ರಿ ಹಣ್ಣು ಬಿಡಿಸ್ಕೊಂಡಿರೋದು. ಆಪಲ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ಅರ್ಧ ಕಪ್ ಮೊಸರು, ಒಂದ್ ಕಪ್ ಹಾಲು, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ತುಪ್ಪ, ಜೇನುತುಪ್ಪ. ಈಗ ಶುರು ಮಾಡ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆ ತಗೊಂಡಿದ್ದೀನಿ. ಇವಾಗ ಈ ಪಾತ್ರೆಗೆ ಕಟ್ ಮಾಡಿರೋ ಬಾಳೆಹಣ್ಣು ಹಾಕೋಣ. ಈಗ ದಾಳಿಂಬೆ ಹಾಕೋಣ. ಆಪಲ್, ಫ್ರೆಂಡ್ಸ್ ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ನಾನು ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಬಾದಾಮಿನ ಈ ತರ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಗೋಡಂಬಿನು ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಈಗ ಜೇನುತುಪ್ಪ ಹಾಕ್ತಾ ಇದ್ದೀನಿ. ಈಗ ತುಪ್ಪ ಒನ್ ಟೇಬಲ್ ಸ್ಪೂನ್ ಹಾಕೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಸಕ್ಕರೆ ತಗೊಂಡಿದ್ದೀನಿ. ನಿಮ್ಗಿನ್ನ ಬೇಕಂದ್ರೆ ಎರಡು ಸ್ಪೂನ್ ಆಡ್ ಮಾಡ್ಕೊಳ್ಬಹುದು. ನೋಡಿ, ಒಂದ್ ಕಪ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ಈಗ ಅರ್ಧ ಕಪ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಆಡ್ ಮಾಡಿರೋ ಹಾಲು ಕಾಯಿಸಿ ಆಡ್ಸಿರೋದು. ಫ್ರೆಂಡ್ಸ್, ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ರಸಾವಳಿ ಏನಿದೆ ರೆಡಿ ಆಗಿದೆ. ನೀವು ಮಾಡಿ, ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕನ್. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.